ಮತ್ತೆ ಬ್ರಹ್ಮ ಮಾಡಿ ನಾನು
ಅಲ್ಲ ಮನಸ್ಸಿನಿಂದ ಹುಟ್ಟಿದ್ರೆ ಹೀಗೆಲ್ಲ ಇರ್ಬೋದು. ಈಗ ಉಳಿದವರೆಲ್ಲ ಹುಟ್ಟಿದವರು ಅಂದ್ರೆ ಹುಟ್ಟುವಾಗಲೇ ಇಷ್ಟು ನೋಡಿದ್ರೆ ಪ್ರಪಂಚದ ಬೆಳಕನ್ನು ಕಾಣಿಸುವುದು ಯಾಕೆ ಅಂತ ಬೇಕಲ್ಲ ಮಾತ್ರವಲ್ಲ ಇದು ದೊಡ್ಡ ವಿಷಯವೇ ಅಲ್ಲ. ತ್ರೈಲೋಕ ಸುಂದರಿ ಅಂತ ನಮ್ಮ ಭೂಲೋಕದಲ್ಲಿ ಎಂತೆಂಥ ಸುಂದರಿಯರಿದ್ದಾರೆ ಗೊತ್ತಿಲ್ಲ ನಿಮಗೆ. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬಕ್ಕೆ ಸುಂದರಿಯರಿದ್ದಾರೆ, ಅದನ್ನು ಬಿಡು. ಒಂದು ಮನೆಯಲ್ಲಿ ಒಬ್ಬಕ್ಕೆ ಚಂದದವಳಿದ್ದಾಳೆ, ತಾರೆ ಆ ಮನೆಗೆ ಅವಳೇ ಚಂದದವಳು ಅಂದ್ರೆ ಅವಳೇ ಸುಂದರಿ, ಮನೆ ಸುಂದರಿ. ಆಮೇಲೆ ಒಂದು ಊರಿನಲ್ಲಿ ಒಬ್ಬಕ್ಕೆ ಸುಂದರಿದ್ದಾಳೆ, ತಾರೆ ಆ ಊರಿಗೆ ಅವಳು ಸುಂದರಿ, ಗ್ರಾಮ ಸುಂದರಿ. ಆಮೇಲೆ ಒಂದು ರಾಜ್ಯದಲ್ಲಿ ಒಬ್ಬಕ್ಕೆ ಸುಂದರಿದ್ದಾಳೆ, ತಾರೆ ಅವನಂತೆ ರಾಜ್ಯ ಸುಂದರಿ ಅಂತ ಕರೀತಾರೆ. ಇನ್ನು ಇದಕ್ಕಿಂತ ಹೆಚ್ಚಿನದಾದ ವಿಶ್ವ ಸುಂದರಿ ಅಂತ ಉಂಟು. ನಮ್ಮ ಅವಳಿಗೆ ಬೇಕಾದಂತ ಅರ್ಹತೆಗಳು ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ. ವಿಶ್ವ ಸುಂದರಿ ಆಗಬೇಕು ಅಂತ ಇದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯವಾದಂತ ಒಂದು ಅರ್ಹತೆ ಅಂತ ಬೇಕು. ಯಾವುದು ಸರಿಯಾಗಿ ಕೇಳಿಕ ಒಂದು ಕರವಸ್ತ, ಒಂದು ಕರವಸ್ತ್ರ ಎಷ್ಟು ದೊಡ್ಡದಿತ್ತಂತ ಗೊತ್ತುಂಟಲ್ಲ. ಆ ಒಂದು ಕರವಸ್ತ್ರದಲ್ಲಿ ಮೂರು ಉಡುಪುಗಳನ್ನು ಹೊಲಿಸಿ ಅದನ್ನು ಧರಿಸಿ ಯಾರು ಅಂಗಾಂಗ ಪ್ರದರ್ಶನ ಮಾಡ್ತಾರೆ ಅವರೇ ವಿಶ್ವ ಸುಂದರಿ. ಕೆಲವರನ್ನು ಹೋಗಿದ್ದಾರೆ ಅದನ್ನೇ ನೋಡುದು ನಾಟಕ ನೋಡುದು ಅವರು ಅದನ್ನೇ ಸೋಧ
ಸಾಯಿ ಸೋತ್ರಿ ವರ್ತಮಾನ ಕಾಲದಲ್ಲಿ ಮುಂದಿನ ಪ್ರಯೋಗ ಹೇಳಿದ್ದೇನೆ. ಅಲ್ಲಿ ಅಧಿಕಾರಿ ಶ್ವೇತಕುಮಾರ ಎಂಬುದಾಗಿ ಪರಾಕ್ರಮಿ, ಯಾರಿಗೂ ಹೆದರುವವನು. ಆದ್ರೆ ನಿನ್ನ ರೂಪವನ್ನು ಕಂಡು ನಾನು ಸೋತವನಿದ್ದೇನೆ, ಮೆಚ್ಚಿದ್ದೇನೆ. ಒಪ್ಪಿಗೆ ಉಂಟುಂಟಾದ್ರೆ ನಿನ್ನನ್ನು ಸ್ವಲ್ಪ ವಿಸ್ತಾರಗೊಳ್ಳುವ ಸರ್ವಶ್ರೇಷ್ಠವಾದಂತಹ ಕಲೆ. ಯಕ್ಷ ಮಿತ್ರರು ಮಾವಿನಕಟ್ಟೆಯವರು ಆಯೋಜಿಸಿರುವಂತಹ ಈ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸೌಭಾಗ್ಯ ನಿಮಗೆ ಒದಗಿ ಬಂದಿದೆ. ಕಲಾಭಿಮಾನಿಗಳು, ಮುಂದಕ್ಕೆ ಕುಣಿಚಿತ್ತಾಯರಿಂದ ತುಳುನಾಡ ಸಿರಿನೀರಿ ತೂಲಯ ಹಾಗೂ ಗಿರಿಶ್ರೀ ಅವರಿಂದ ಮುನಿಸುತ್ತಾರೆ, ಹಾಗೆಯೇ ಕಾವ್ಯಶ್ರೀ ಅವರಿಂದ ಅವರ ಆಯ್ಕೆ ಎಂದು ಹಾಡು. ಮೊದಲಿಗೆ ಸತ್ಯನಾರಾಯಣ ಕುಣಿಚಿತ್ತಾಯರಿಂದ ತುಳುನಾಡ ಸಿರಿನೀರಿ ತೂಲಯ.